ಬಿಜೆಪಿಯಲ್ಲಿ ಮೇಲ್ನೋಟಕ್ಕೆ ಬಂಡಾಯ ಎಲ್ಲ ಕಡಿಮೆ ಆಗಿದೆ ಅಂತ ಅಂದ್ಕೊಂಡ್ರೂ ಕೂಡ ಇನ್ನೂ ಅದು ಯಾಕೋ ಬಗೆಹರಿದಂಗೆ ಕಾಣಿಸ್ತಾ ಇಲ್ಲ. ಸೊ ಇದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಳ್ಳೋದಕ್ಕೆ ಈಗ ಲೋಕಸಭೆ ಅಖಾಡದಲ್ಲಿ ಬಿಜೆಪಿ ಅವರ ಒಂದು ಗುಪ್ತ ಟೀಮ್ ವರ್ಕ್ ಮಾಡುತ್ತೆ ಅಂತಕ್ಕಂಥದ್ದು, ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಬಿಜೆಪಿ ಹೈಕಮಾಂಡ್ನಿಂದ ಅಖಾಡದಲ್ಲಿ ಈಗ ಗುಪ್ತ ರಿಪೋರ್ಟ್ ಟೀಮ್ ಅಂತೆ, ಗುಪ್ತ ರಿಪೋರ್ಟ್ ಟೀಮನ್ನು ಬಿಡ್ತಾರಂತೆ. ಎಲ್ಲಿ ಅಸಮಾಧಾನ ಇರುವ ಕ್ಷೇತ್ರಗಳಲ್ಲಿ ರಹಸ್ಯವಾಗಿ ವರದಿಯನ್ನು ಈ ಟೀಮ್ ಸಂಗ್ರಹಿಸುತ್ತೆ ಅಂತಕ್ಕಂಥ ಮಾಹಿತಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಒಳಹೊಡೆತವೇ ಹೆಚ್ಚು ನಷ್ಟವನ್ನು ಉಂಟು ಮಾಡಿತ್ತು. ಯಾಕೆಂದರೆ ಆಗಲೂ ಕೂಡ ಇದೇ ರೀತಿ ಟಿಕೆಟ್ ವಂಚಿತರೆಲ್ಲ ಅಸಮಾಧಾನಗೊಂಡು ಸರಿಯಾಗಿ ಪ್ರಚಾರದಲ್ಲಿ ಕೈ ಜೋಡಿಸ್ದೇನೆ ಒಂದು 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಬಿಜೆಪಿ ಹೀಗೆ ಕಳ್ಕೊಂಡಿದೆ. ಹಾಗಾಗಿ ಒಬ್ಬರ ಕಾಲನ್ನು ಒಬ್ಬರು ಎಳೆದು 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸೋಲಾಗಿತ್ತು. ಈ ವಿಧಾನಸಭೆ ಚುನಾವಣೆಯ ತಪ್ಪುಗಳು ಮರುಕಳಿಸದಂತೆ ಎಚ್ಚರ ವಹಿಸಿದೆ ಬಿಜೆಪಿ ಹೈಕಮಾಂಡ್. ನಾಮಿನೇಷನ್ಗೂ ಮೊದಲೇ ಫೀಲ್ಡ್ಗೆ ಇಳಿದಿದ್ದಾರೆ ಈಗಾಗಲೇ ಬಿಜೆಪಿಯ ಗುಪ್ತಗಾಮಿನಿ ಟೀಮ್. ಆಲ್ರೆಡಿ ಈಗಾಗಲೇ ಅವರು ಅಖಾಡಕ್ಕೆ ಇಳಿದಿದ್ದಾರಂತೆ. ಪ್ರಮುಖವಾಗಿ ಅಸಮಾಧಾನ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಇವರು ರಹಸ್ಯವಾಗಿ ವರದಿಯನ್ನು ಸಂಗ್ರಹಿಸ್ತಾರೆ. ಅಂದರೆ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರು ನಿಜಕ್ಕೂ ಕೂಡ ಬರೀ ಮೇಲ್ನೋಟಕ್ಕೆ ಮಾತ್ರ ಸರಿ ಹೋದಂಗೆ ಕಾಣಿಸ್ತಾರಾ ಅಥವಾ ಒಳಗಡೆಯಿಂದ ಏನಾದರೂ ಒಳೆ ಇಟ್ಕೊಡೋ ಪ್ರಯತ್ನ ಮಾಡ್ತಾರಾ ಇಲ್ವಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ. ಅವರೇನಾದರೂ ನೆಗೆಟಿವ್ ಆಗಿ ವರ್ಕ್ ಮಾಡಿದ್ರೆ ಎದುರಾಳಿಗಳಿಗೆ ಅನುಕೂಲ ಆಗಿಬಿಡುತ್ತೆ. ಹಾಗಾಗಿ ಆ ಥರ ಆಗದೇ ಇರುವಂತೆ ಈಗ ಬಹಳ ಎಚ್ಚರಿಕೆಯನ್ನು ವಹಿಸಿ ಗುಪ್ತಗಾಮಿನಿ ಟೀಮ್ ರೆಡಿಯಾಗಿದೆ. 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಅಸಮಾಧಾನ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಈ ಟೀಮ್ ವರ್ಕ್ ಮಾಡುತ್ತೆ. ಮಾಡಿ ಅಸಮಾಧಾನಿತರು ಅಥವಾ ಬಂಡಾಯ ಅಂತ ಅನ್ನಿಸ್ಕೊಂಡಿದ್ದವರು ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಈ ಎಲ್ಲ ರಿಪೋರ್ಟನ್ನು ಹೈಕಮಾಂಡ್ಗೆ ಅವರು ವರದಿ ಮಾಡ್ತಾರೆ. ಮೊದಲಿಗೆ ಅವರೆಲ್ಲರೂ ಕೂಡ ರಾಜ್ಯ ಚುನಾವಣಾ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ರಿಪೋರ್ಟ್ ಕೊಡ್ತಾರೆ. ಮೋಹನ್ ದಾಸ್ ಅಗರ್ವಾಲ್ ಅವರು ಅದನ್ನು ಹೈಕಮಾಂಡ್ಗೆ ರವಾನೆ ಮಾಡ್ತಾರೆ. ಎಲ್ಲ ರೀತಿಯ ಎಚ್ಚರಿಕೆಯನ್ನು ಬಿಜೆಪಿ ಈ ಸರ್ತಿ ತಗೋತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ತಪ್ಪು ಮರುಕಳಿಸಬಾರದು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಹಂಗೂ ಏನಾದರೂ ಗುಪ್ತ ಟೀಮ್ಗೆ ಗೊತ್ತಾಗಿ ಇವರು ನೆಗೆಟಿವ್ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಹೈಕಮಾಂಡ್ನಿಂದ ಕಾಲ್ ಬರುತ್ತೆ, ಹೈಕಮಾಂಡ್ ಅಗತ್ಯ ಕ್ರಮವನ್ನು ತಗೋತಾರೆ. ಅದಕ್ಕೆ ಮೊನ್ನೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಹೇಳಿದ್ದು ಕೆಲವು ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡಬೇಕು ನಾನು ಮಾಡ್ತೀನಿ ಅಂತ. ಯಾವುದು ನಟ್ಟು ಬೋಲ್ಟು ಅಂದರೆ ಇವರೇ. ಈ ಯಾರ್ಯಾರು ಅಸಮಾಧಾನಿತರಾಗಿದ್ದಾರೆ ಪಕ್ಷದ ವಿರುದ್ಧವಾಗಿ ಪಕ್ಷದಲ್ಲೇ ಇದ್ದುಕೊಂಡು ನಡ್ಕೋತಾ ಇದ್ದಾರೆ ಅಂಥವರ ವಿರುದ್ಧ ಕ್ರಮವನ್ನು ತಗೊಳ್ಬೇಕು. ಈಗ ಉದಾಹರಣೆಗೆ ಈಶ್ವರಪ್ಪ ಅಂತ ಅಂದ್ಕೊಳ್ಳೋಣ, ಅವರು ಬಹಿರಂಗವಾಗಿ ಬಂಡಾಯ ಸಾರಿದ್ದಾರೆ, ಅಂಥವ್ರ ಬಗ್ಗೆ ಏನು ರಿಪೋರ್ಟ್ ಕೊಡ್ತೀರಾ? ಅವ್ರು ಎಲೆಕ್ಷನ್ಗೆ ನಿಂತ್ಕೋತೀನಿ ಅಂತ ಹೊರಟಿದ್ದಾರೆ. ಹಾಗಾಗಿ ಅವ್ರ ವಿರುದ್ಧ ಆದಷ್ಟು ಬೇಗ ಕ್ರಮ ತಗೋಬೇಕು. ಅದರ್ವೈಸ್ ಬೇರೆ ಬೇರೆಯವ್ರ ವಿರುದ್ಧ ಕ್ರಮ ತಗೊಂಡಿರ್ತಕ್ಕಂಥದ್ದು, ಎಚ್ಚರಿಕೆಯ ಕಾಲ್ ಬಂದಿರತಕ್ಕಂಥದ್ದು, ಇದನ್ನೆಲ್ಲ ಅವರು ಹೇಳಬೇಕಾಗತ್ತೆ. ಸೊ ಹೈಕಮಾಂಡ್ ಕಣ್ಗಾವಲು, ಯಾರ ಕಣ್ಗಾವಲಲ್ಲಿ ನಡೀತಕ್ಕಂಥದ್ದು ಅಂದರೆ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರ ಕಣ್ಗಾವಲಿನಲ್ಲೇ ಇವೆಲ್ಲವೂ ಕೂಡ ನಡಿಬೇಕು, ಇವರಿಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅಸಮಾಧಾನ ಇರುವ ಕ್ಷೇತ್ರಗಳಲ್ಲಿ ಒಬ್ಬರು ಗುಪ್ತ ಮಾನಿಟರ್ ಮಾಡ್ತಾರಂತೆ. ಒಬ್ಬರು, ಅವ್ರು ಯಾರು ಅಂತಕ್ಕಂಥದ್ದು ಯಾರಿಗೂ ಗೊತ್ತೇ ಆಗಲ್ಲ. ಮೈತ್ರಿ ಇಂಪ್ಯಾಕ್ಟ್ ಕ್ಷೇತ್ರಗಳಲ್ಲೂ ಸ್ಪೆಷಲ್ ಟೀಮ್ನಿಂದ ರಹಸ್ಯವಾಗಿ ಓಡಾಟ ನಡೆಯುತ್ತೆ. ಅಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಂದಾಗಿದ್ದಾರಾ ಇಲ್ವಾ, ಇದೆಲ್ಲ ಗೊತ್ತಾಗಬೇಕಾಗತ್ತೆ.